ಸಂಘ ತ್ಯಾಗ ಬಲಿದಾನಗಳಿಂದ ಹುಟ್ಟಿದಂತಹ ಸಂಘಟನೆ. 153 ಜನ ಸರ್ಕಾರಗಳ ವಿರುದ್ಧ ಹೋರಾಟ ಮಾಡುವಾಗ ಗುಂಡಿಗೆ ಬಲಿಯಾಗಿ ಹುತಾತ್ಮರಾಗಿದ್ದಾರೆ. ಲಕ್ಷಾಂತರ ಜನ ಲಾಠಿ ಏಟು, ಬೂಟ್ಗಾಲ್ನೇಟು ತಿಂದು ಜೈಲು ವಾಸ ಅನುಭವಿಸಿದ್ದಾರೆ ಲಕ್ಷಾಂತರ ಜನ. ಇಂಥ ಪವಿತ್ರವಾದ ಸಂಘಟನೆ ಮೊನ್ನೆ ಪವರ್ ಟಿವಿಯಲ್ಲಿ ಬಂದಿರತಕ್ಕಂಥ ಸುದ್ದಿಯಿಂದ ಎಲ್ಲ ತಲೆ ತಪ್ಪಿಸಾಗಿದೆ. ರೈತರು ಸಂಪೂರ್ಣ ಅನುಮಾನದಿಂದ ನೋಡ್ತಕ್ಕಂಥ ವ್ಯವಹಾರ ಆಗ್ತಾ ಇದೆ. ಜನರು ಅವರವ್ರ ಹೆಣ್ಮಕ್ಕಳು ನಿನ್ನೆ ನಮ್ಮ ಜಿಲ್ಲಾ ಸಮಿತಿ ಮೀಟಿಂಗ್ನಾಗೆ ಶಿವಮೊಗ್ಗ ತಾಲೂಕು ಅಧ್ಯಕ್ಷರಿಗೆ ಟವಲ್ ಕೊಡಲಿಲ್ಲ ಅವ್ರ ಕುಟುಂಬದವರು. ಯಾಕೆ ಹೋಗ್ತೀರಿ, ಮಾನ ಮರ್ಯಾದೆ ಇದೆ ಹೋಗ್ಲಿಕ್ಕೆ ಅಂತೇಳಿ ಅಂಥ ಪರಿಸ್ಥಿತಿ ಬಂದೊದಗಿದೆ. ಅದಕ್ಕೋಸ್ಕರನೇ ನಾವು ಕೋಡಿಹಳ್ಳಿ ಚಂದ್ರಶೇಖರ್ಗೆ ಫೋನ್ ಮಾಡಿದರೆ ಅಧ್ಯಕ್ಷರಿಗೆ ಫೋನ್ ತೆಗೀಲಿಲ್ಲ. ನಾವು ಇವತ್ತು ತುರ್ತು ಸಭೆ ಕರೆದು ಕೆಲವು ನಿರ್ಣಯಗಳನ್ನು ಮಾಡಿದ್ದೀವಿ. ಕಾರಣ ಅವರು ಪತ್ರಿಕಾಗೋಷ್ಠಿಯಲ್ಲಿ ಆಪಾದನೆಗಳನ್ನು ಯಾವನ್ನೂ ತಳ್ಳಿ ಹಾಕಲಿಲ್ಲ. ಅವರು 7-8 ತಿಂಗಳು ನಮ್ಮ ಮನೇಲಿ ಊಟ ಮಾಡಿದ್ದವುದು, ನಮ್ಮ ಸಂಪರ್ಕ ಮಾಡಿದ್ದವುದು, ನಮ್ಮ ಸಂಪರ್ಕ ಮಾಡಿ ಮೋಸ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿ, ಅಂದರೆ ಅವ್ರ ಜೊತೆ ಸಂಬಂಧ ಇತ್ತು ಅಂತಕ್ಕಂಥದ್ದನ್ನು ಒಪ್ಕೊಂಡಾಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ರೈತ ಸಂಘ ರಾಜ್ಯ ಸಮಿತಿ 18 ಜಿಲ್ಲೆಯ ರೈತ ಪದಾಧಿಕಾರಿಗಳು ಮುಖಂಡರು ಇವತ್ತು ಸಭೆ ಸೇರಿದ್ದೀವಿ. ಇನ್ನು 6 ಜಿಲ್ಲೆಯ ಮುಖಂಡರುಗಳು ಫೋನ್ ಮುಖಾಂತರ ತುರ್ತು ಬರೋಕ್ಕಾಗಿಲ್ಲ, ನಿಮಗೆ ಬೆಂಬಲ ಇದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಮೊಟ್ಟ ಮೊದಲನೇದಾಗಿ ಕೋಡಿಹಳ್ಳಿ ಚಂದ್ರಶೇಖರ್ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ಈ ಸಮಿತಿ ವಜಾ ಮಾಡಿದೆ. ಇವತ್ತು ಹೊಸದಾಗಿ ನನ್ನನ್ನು HR ಬಸವರಾಜಪ್ಪ ನನ್ನನ್ನು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದೆ. ಅದರ ಜೊತೆಗೆ ಸಂಪೂರ್ಣ ಹಾಲಿ ಏನು ಪದಾಧಿಕಾರಿಗಳಿದ್ದರು ಆ ಪದಾಧಿಕಾರಿಗಳನ್ನೇ ಮುಂದುವರಿಸಲಾಗಿದೆ. ಆ ಪದಾಧಿಕಾರಿಗಳ ಪಟ್ಟಿಯನ್ನು ತಮಗೆ ಕೊಟ್ಟಿದ್ದೀವಿ. ನಾವು ಇನ್ನೂ ಹೆಚ್ಚು ಬಿಡುವಿಲ್ಲದೆ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಬೇರೆ ಬೇರೆ ಜಿಲ್ಲೆಯವರೆಗೂ ಕೂಡ ಪ್ರಾತಿನಿಧ್ಯವನ್ನು ಕೊಡ್ತಕ್ಕಂಥದ್ದನ್ನು ಮುಂದೆ ಮಾಡ್ತೀವಿ. ರಾಜ್ಯ ಸಮಿತಿಯಲ್ಲಿ ಕೆಲಸ ಮಾಡಲಿಕ್ಕೆ ಮತ್ತು ಯುವಕರನ್ನ ಆಕರ್ಷಣೆ ಮಾಡ್ತಕ್ಕಂಥ ಕೆಲಸನ ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಹಿಂದೆ HS ರುದ್ರಪ್ಪನವರು, ನಂಜುಂಡಸ್ವಾಮಿ, ಸುಂದರೇಶ್ ಅವರು ಏನು ರೈತ ಸಂಘಟನೆಯನ್ನು ಬಲಪಡಿಸಿದ್ರು ಆ ಗತವೈಭವವನ್ನು ಮರುಕಳಿಸ್ಲಿಕ್ಕೆ ನಾವೆಲ್ಲರೂ ತಂಡವಾಗಿ ಸಾಮಾನ್ಯ ರೈತರ ಜೊತೆ ಸೇರಿ ನಾವು ಪ್ರಯತ್ನ ಮಾಡ್ತೀವಿ ಅಂತಕ್ಕಂಥದ್ದನ್ನು ಕೂಡ ಸ್ಪಷ್ಟ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಕೂಡ ನಾವು ಏನು ಹಿಂದೆ HS ರುದ್ರಪ್ಪನವರು ನಮ್ಮ ಬ್ಯಾನರಲ್ಲಿ HS ರುದ್ರಪ್ಪನವರು, ಸುಂದರೇಶ್ ಅವರು, MD ನಳಿನಿಸ್ವಾಮಿ ಅವರ ಫೋಟೋ ಮಾತ್ರ ಇರುತ್ತೆ, ಒಂದು ವ್ಯಕ್ತಿ ಫೋಟೋ ಇರಲ್ಲ. ಇನ್ಮೇಲೆ ಯಾವತ್ತೂ ಕೂಡ HR ಬಸವರಾಜಪ್ಪನವರಿಗೆ ಜೈಕಾರ ಇಲ್ಲ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜೈಕಾರ, ರೈತ ಮಕ್ಕಳಿಗೆ ಜೈಕಾರ, ರೈತ ಮಹಿಳೆಯರಿಗೆ ಜಯವಾಗಲಿ, ಕೃಷಿ ಕಾರ್ಮಿಕರಿಗೆ ಜಯವಾಗಲಿ, ದಲಿತರಿಗೆ ಜಯವಾಗಲಿ, ಹಿಂದುಳಿದ ವರ್ಗದವರಿಗೆ ಜಯವಾಗಲಿ, ಶೋಷಿತ ವರ್ಗದವರಿಗೆ ಜಯವಾಗಲಿ ಅನ್ನೋ ಜಯಕಾರ ಇರುತ್ತೆ ಹೊರತು ಯಾವ ವ್ಯಕ್ತಿ ಹೆಸರಲ್ಲೂ ಕೂಡ ಜಯಕಾರ ಇರಲ್ಲ. ನಾವು ಹಳೇ ಮೂಲ ಸಂಪ್ರದಾಯವನ್ನು, ವಿಚಾರಗಳನ್ನು ಇಟ್ಕೊಂಡು, ಆಶಯಗಳನ್ನು ಇಟ್ಕೊಂಡು ಈ ಸಂಘಟನೆಯನ್ನು ಮುಂದೆ ತರ್ತೀವಿ. ಈಗಲೂ ಕೂಡ ನಾವು ಕೋಡಿಹಳ್ಳಿ ಚಂದ್ರಶೇಖರ್ಗೆ ಈ ಮೂಲಕ ಕರೆ ಕೊಡ್ತಾ ಇದ್ದೀವಿ. ಅವರು ರಾಜೀನಾಮೆ ಕೊಟ್ಟು ಸತ್ಯಾಸತ್ಯತೆಗಳು ಹೊರಬರೋ ತನಕ ಮರ್ಯಾದಿತವಾಗಿ ಮನೆಯಲ್ಲಿ ಇರಬೇಕು. ಅದು ಅವರಿಗೂ ಗೌರವ ತರುತ್ತೆ, ರೈತರಿಗೂ ಗೌರವ ತರ್ತೈತೆ ಅಂತಕ್ಕಂಥ ಮಾತನ್ನು ಈ ಮೂಲಕ ಅವ್ರಿಗೂ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.